ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದ ನಂತರ ಕಸಾಯಿ ಖಾನೆಗಳಿಗೆ ಜಾನುವಾರುಗಳು ಹೋಗುವುದನ್ನು ತಡೆಯಲು ಕಠಿಣ ಕ್ರಮ ಕೈಗೊಂಡಿರುವುದಾಗಿ ಪಶುಸಂಗೋಪನಾ ಸಚಿವ ಪ್ರಭು ಚವಾಣ್ ತಿಳಿಸಿದರು. ಈ ಬಗ್ಗೆ ಮಾತನಾಡಿದ ಸಚಿವ ಗೋವು ಕಸಾಯಿ ಖಾನೆಗಳಿಗೆ ಹೋಗುವುದನ್ನು ತಡೆಯೋದೇ ನಮ್ಮ ಉದ್ದೇಶ. ಹೀಗಾಗಿ ಜಿಲ್ಲೆಗೆ ಒಂದು ಗೋಶಾಲೆ ಆರಂಭಿಸುವ ಕಾರ್ಯ ಪ್ರಗತಿಯಲ್ಲಿದೆ ಅಂತ ಹೇಳಿದರು. ಈ ಕುರಿತು ಸಚಿವರೊಂದಿಗೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಮಾತಾಡಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ? ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನರ ಬಳಿಗೆ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಆ ನಿಟ್ಟಲ್ಲಿ ಈ ಬಾರಿ ಮಂಡನೆಯಾಗಿರ್ತಕ್ಕಂಥ ಬಜೆಟ್ನಲ್ಲೂ ಕೂಡ ಇನ್ನಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಪಶು ಸಂಜೀವಿನಿ ಯೋಜನೆ ಏನು ರಾಜ್ಯದಲ್ಲಿ ಜಾರಿಯಾಯಿತು, ಆ ಯೋಜನೆ ಸಹಜವಾಗಿ 15 ಜಿಲ್ಲೆಗಳಿದ್ದಂಥ ಯೋಜನೆ ಇನ್ನಷ್ಟು ಪರಿಣಾಮಕಾರಿ ಇನ್ನಷ್ಟು ಜಿಲ್ಲೆಗಳಿಗೆ ವಿಸ್ತರಣೆ ಮಾಡುವಂಥ ತೀರ್ಮಾನ ತೆಗೆದುಕೊಂಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪಶು ಸಚಿವರಾಗಿರ್ತಕ್ಕಂಥ ಪ್ರಭು ಚವಾಣರಿದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಪಶು ಸಂಜೀವಿನಿ ಯೋಜನೆಯನ್ನು ಇನ್ನಷ್ಟು ಜನರ ಬಳಿ ತೆಗೆದುಕೊಂಡು ಹೋಗ್ತಕ್ಕಂಥ ಹೆಚ್ಚು ಜಿಲ್ಲೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಸರ್? ಸರ್, ಪಶು ಸಂಜೀವಿನಿ ನಮ್ಮ ಮುಖ್ಯಮಂತ್ರಿ ಅವರು ಸರ್ಕಾರ ಬಂದ ಮೇಲೆ ರೈತರಿಗೆ ಹೆಚ್ಚು ಲಾಭ ಆಗಬೇಕು, ನಮ್ಮ ಹಸುಗಳಿಗೆ ಇನ್ನು ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕಾಗಿ 15 ಜಿಲ್ಲೆಗೆ ಕೊಟ್ಟಿದ್ದೀವಿ, ಮುಂದೆ 15 ಜಿಲ್ಲೆಗೆ ಕೊಡ್ತಾ ಇದ್ದೀವಿ, ಅಂಡರ್ ಪ್ರೊಸೆಸ್ ಇದೆ, ಶೀಘ್ರದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇನ್ನೊಂದು ಸರ್, ಈಗ ಗೋಹತ್ಯೆ ನಿಷೇಧವನ್ನು ಜಾರಿ ಮಾಡಿದ ನಂತರದಲ್ಲಿ ಗೋಶಾಲೆಗಳ ಬೇಡಿಕೆಗಳು ಜಾಸ್ತಿ ಆಗಿದ್ದಾವೆ. ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗೋಶಾಲೆ ಮಾಡೋ ಸಂಬಂಧಪಟ್ಟಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಅದರ ಒಟ್ಟಾರೆ ಪರಿಕಲ್ಪನೆ ಹೇಗಿರುತ್ತೆ, ಯಾವಾಗ ಜಾರಿಯಾಗುತ್ತೆ, ಹೇಗೆ ಜಾರಿಯಾಗುತ್ತೆ? ಸರ್, ನಮ್ಮ ಈ 8ನೇ ತಾರೀಕು ಬಜೆಟ್ ಘೋಷಣೆ ಆಯಿತು ರಾಜ್ಯ ಸರ್ಕಾರಗಳಿಂದ. ನಮ್ಮ ಮುಖ್ಯಮಂತ್ರಿ ಅವರು ಏನು ಗೋಹತ್ಯೆ ನಿಷೇಧ ಕಾಯ್ದೆ ಚಾಲು ಆದ ಮೇಲೆ ನಮ್ಮ ಪಶುಸಂಗೋಪನೆಗೆ ಏನೇನು ಕೊಡಬೇಕು, ನಮ್ಮ ಕಡೆ ಏನು ಮಾಸ್ಟರ್ ಪ್ಲ್ಯಾನ್ ಇದೆ, ನಮ್ಮ ಹಸುಗಳಿಗೆ ಯಾವ ರೀತಿ ನಾನು ಸಾಕಬೇಕು, ಈ ಥರ ನಾನು ಯೋಚನೆ ಮಾಡಿ ಈ ಬಜೆಟ್ನಲ್ಲಿ ಪ್ರತಿ ಜಿಲ್ಲೆಗೆ ಒಂದು ಗೋಶಾಲ ಘೋಷಣೆ ಆಗಿದೆ. ಆಮೇಲೆ ಕೊಪ್ಪಳಿನಲ್ಲಿ ನಾರಿ ಸುವರ್ಣ ಕುರಿ ತಳಿ ಅಭಿವೃದ್ಧಿ ಈ ಥರ ಬಜೆಟ್ನಲ್ಲಿ ನಮ್ಮ ಸಿ ಎಂ ಅವರು ಘೋಷಣೆ ಮಾಡಿದ್ದಾರೆ. ಮುಂದಿನ ರೈತರಿಗೆ ಲಾಭ ಆಗಬೇಕು, ನಮ್ಮ ಗೋ ಮತ ಕಸಕನ ಹೋಗಬಾರ್ದು, ಎಲ್ಲ ಕಡೆ ನಮ್ಮ ಜಿಲ್ಲಾ ಕಡೆ ಹೋಗಿ ಪ್ರವಾಸ ಮಾಡಿ ಮೀಟಿಂಗ್ ತಗೊಂಡು ಎಲ್ಲರಿಗೆ ಸೂಚನೆ ಕೊಟ್ಟಿದ್ದೀವಿ. ಸುರ್ಣಾ ನ್ಯೂಸ್ ಕೂಡ ನಮ್ಮ ಫಾಲೋ ಮಾಡ್ತಾ ಇದ್ದಾರೆ, ತಾವು ಕೂಡ ಒಳ್ಳೆ ಒಳ್ಳೆ ನಮ್ಮ ಸುದ್ದಿ ಮಾಡಿದ್ರಿ, ತಮ್ಮೊಂದಿಗೆ ಧನ್ಯವಾದಗಳು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಆನಂದ್ ಪಿ ಬೈದರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.